ಎಲ್ರಿಗೂ ಸೌತ್ ಇಂಡಿಯನ್ ಹೀರೋ ಸಿನಿಮಾ ನೋಡಿ ಬಹಳ ಖುಷಿ ಪಟ್ಟಿರ್ತೀರ ಅಂತ ಅನ್ಕೋತೀನಿ. ನನಗಂತೂ ಬಹಳ ವರ್ಷಗಳಾದ ಮೇಲೆ ಇಂಥ ಒಂದು ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಏಕೆಂದರೆ ಸಿನಿಮಾ ಎಂಟರ್ಟೈನ್ಮೆಂಟ್ ಮೀಡಿಯಾ, ನಿಮ್ಮದು ಏನೇ ಸಂದೇಶ ಏನೇ ಉಪದೇಶ ಕೊಟ್ಟರು ಸಿನಿಮಾದಲ್ಲಿ ಅದರಲ್ಲಿ ಒಂದು ಅರ್ಥ ಇರಬೇಕು. ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಕಾಮಿಡಿ ಇದೆ, ಅದರಲ್ಲೂ ಪಾತ್ರಧಾರಿಗಳಲ್ಲಿ ಅಭಿನಯ ಮಾಡಿಸಿರೋದು ನಿಜಕ್ಕೂ ನಿರ್ದೇಶಕರು ಎಷ್ಟೊಂದು ಕಷ್ಟಪಟ್ಟು ಆ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿ ಅವರ ಕೈಯಲ್ಲಿ ಪಾತ್ರಗಳು ಮಾಡಿಸಿದ್ದಾರೆ ಅಂತಂದರೆ ನನಗೆ ಬಹಳ ಖುಷಿಯಾಗಿದೆ. ನಾಯಕನ ಪಾತ್ರ ಮಾಡಿರಬಹುದು, ಆಮೇಲೆ ಇಬ್ಬರು ಹೀರೋಯಿನ್, ಪ್ರತಿಯೊಬ್ಬರು ಕಾಮಿಡಿ ಸೀನ್ಗಳಂತೂ ಎಕ್ಸ್ಟ್ರಾಆರ್ಡಿನರಿ. ಇವತ್ತು ಏನು ನಮ್ಮ ಚಿತ್ರರಂಗದಲ್ಲಿ ಆ ಹೀರೋನ ಕಂಡ್ರೆ ಈ ಹೀರೋಗಾಗಲ್ಲ, ಈ ಹೀರೋನ ಕಂಡ್ರೆ ಆ ಹೀರೋಗಾಗಲ್ಲ ಅಂತ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ, ಓದ್ತಿರ್ತೀವಿ, ಕೇಳ್ತಿರ್ತೀವಿ. ಆದರೆ ಯಥಾವತ್ತಾಗಿ ಈ ಒಂದು ಸಿನಿಮಾನ ಭಾಳ ಚೆನ್ನಾಗಿ ಸಿನಿಮಾಕ್ಕೆ ಜನಕ್ಕೆ ಬಹಳ ಇಷ್ಟವಾದ ರೀತಿಯಲ್ಲಿ ತಂದಿದ್ದಾರೆ ಅಂತ ಹೇಳಿ ತಪ್ಪಾಗಲ್ಲ. ಸೌತ್ ಇಂಡಿಯನ್ ಹೀರೋ ಅದ್ಭುತವಾದ ಸಿನಿಮಾ. ಯೂಶ್ವಲಿ ನಾನು ಪ್ರೀಮಿಯರ್ ಶೋಗಳಿಗೆ ಜಾಸ್ತಿ ಬರೋದಿಲ್ಲ, ಯಾಕೆಂದರೆ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಸ್ವಲ್ಪ ಚೆನ್ನಾಗಿದ್ರು ಚೆನ್ನಾಗಿಲ್ದರೂ ಸುಳ್ಳು ಹೇಳಬೇಕಲ್ಲ ಆಚೆ ಬಂದೊಂದು ಬೇಜಾರಾಗ್ಬಿಡ್ತು, ಅದಕ್ಕೆ ಬರೋದೇ ಇಲ್ಲ. ಬಟ್ ಇವತ್ತು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಭಾಳ ಖುಷಿಯಾಯಿತು. ನೈಜತೆಗೆ ಕಣ್ಣಿಡಿ ಹಿಡಿದಾಗಿದೆ. ಆ್ಯಂಡ್ ಸತ್ಯ ಹೇಳಬೇಕು ಅಂದರೆ ನಮ್ಮ ವಿಜಯ್ ಚಂಡೂರ್ ಸಿನಿಮಾದ ಎರಡನೇ ನಾಯಕ ಅಂದರೆ ತಪ್ಪಾಗೋದಿಲ್ಲ. ನಿಜವಾಗ್ಲೂ ನಾಯಕನ ಸೃಷ್ಟಿ ಮಾಡೋ ನಾಯಕ, ಏನು ಒಳ್ಳೆ ಮಜ್ವಾಗಿದೆ ಆ್ಯಕ್ಟಿಂಗು. ಆ್ಯಂಡ್ ನಾನು ಫಸ್ಟ್ ರ್ಯಾಂಕ್ ರಾಜುಗೆ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೆ ಸರ್, ನರೇಶ್ ಸರ್ಗೆ. ಇದು ಫಸ್ಟ್ ರ್ಯಾಂಕ್ ಅಲ್ಲ, ಇದು ಆಲ್ವೇಸ್ ಫಸ್ಟ್ ಇದ್ದಂಗೆ ಇದೆ. ಇದು ಅಮೇಝಿಂಗ್. ಆ್ಯಂಡ್ ನನ್ನ ಸ್ನೇಹಿತ ದರ್ಶನ್, ಎಸ್ ಸಾರ್ಥಕ್, ಸಾರ್ಥಕ್ ಸಾರಿ, ಇದರಲ್ಲಿ ಇದರಲ್ಲಿ ಲಕ್ಕಿ ಲಕ್ಕಿ ಲಕ್ಷ್ಮಣ್ರು, ಡೆಫಿನೆಟ್ಲಿ ಈ ಸಿನಿಮಾ ನಿಮಗೆ ಲಕ್ಕಿ ಆದರೂ ಆಗ್ಬೋದು, ಆಗಲೇಬೇಕು. ಆ್ಯಂಡ್ ನಿಜವಾಗ್ಲೂ ಯಾವ ಕೆಲವು ಆ್ಯಂಗಲಲ್ಲಿ ಲವ್ಲಿ ಸ್ಟಾರ್ ಪ್ರೇಮು, ಕೆಲವು ಆ್ಯಂಗಲ್ ಸುದೀಪು, ಒಂದೊಂದು ಆ್ಯಂಗಲ್ ಒಂದು ಥರ ಕಂಡು ಮನುಷ್ಯ ನಿಜವಾಗ್ಲೂ ಅದ್ಭುತವಾಗಿದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ದಯವಿಟ್ಟು ಎಲ್ಲ ಮಾಧ್ಯಮದವರಾಗಿರ್ಬೋದು ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಇದನ್ನು ಗೆಲ್ಸಿ. ಆ್ಯಂಡ್ ವಿಜಯ್ ಚಂಡೂರ್ ಅವ್ರಿಗೆ ಮುಂದಿನ ಸಿನಿಮಾದಲ್ಲಿ ಹೀರೋ ಆಗಿ ಆಯ್ಕೆ ಮಾಡಿ. ಇವತ್ತು ನಾನು ಸೌತ್ ಇಂಡಿಯನ್ ಹೀರೋ ಸಿನಿಮಾ ನೋಡ್ಕೊಬಂದ್ರೆ ನಿಜವಾಗ್ಲೂ ಅದ್ಭುತವಾಗಿದೆ. ಅಶ್ವಿನ್ನು ನಮ್ಮ ಗಿಚಿಗಿಲಿ, ನಿಜವಾಗ್ಲೂ ವಿಜಯ್ ಚಂಡೂರ್ ಅವರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್. ನನಗಂತೂ ಭಾರಿ ಇಷ್ಟ ಆಯಿತು, ವಿಜಯ್ ಚಂಡೂರ್ನ ಆ ಥರ ನೋಡೇ ಇರಲಿಲ್ಲ. ಸರ್ತಕ್ ವಂಡರ್ಫುಲ್ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀರ. ಆಗಲೇ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ರು 10 ಸಿನಿಮಾ ಮಾಡೋದ್ರ ಥರನೇ ಮಾಡಿದ್ದೀರ. ಅಷ್ಟು ಅಷ್ಟು ಕಂಟೆಂಟ್ ಇದೆ ಸಿನಿಮಾದಲ್ಲಿ. ನರೇಶ್ ಬಗ್ಗೆ ಹೇಳಬೇಕು ಅಂದರೆ ಡೈರೆಕ್ಟರು ಈಸ್ ಮೈ ನನ್ನ ಸಿನಿಮಾ ನನ್ನ ಕ್ಲಾಸ್ಮೇಟ್ ಅವರು, ಕಾಲೇಜ್ ಮೇಟು ಇಂಜಿನಿಯರಿಂಗಲ್ಲಿ. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ, ಎಂಟೈರ್ ಟೀಮ್ ಸಖತ್ತಾಗಿ ಮಾಡಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ನಮ್ಮ ಇಂಡಸ್ಟ್ರಿ ಅವ್ರು ಎಲ್ಲರೂ ಒಂದ್ಸತಿ ಸಿನಿಮಾ ನೋಡಬೇಕು. ಇಂಡಸ್ಟ್ರಿ ಮತ್ತು ನಮ್ಮ ಸೊಸೈಟಿ ಏನಿದೆ ಇದೆರಡರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ವಿಷಯ ಹೇಳಿದ್ದಾರೆ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಸೊ ಎಂಟೈರ್ ಸೌತ್ ಇಂಡಿಯನ್ ಹೀರೋ ಸಿನಿಮಾ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್.